ಭೂಮಿ ಉಳಿಸ್ತು ಅಂತ ಹೇಳ್ತಾರೆ, ಸರ್ಕಾರಿ ಭೂಮಿ ಕೊಟ್ಬಿಡ್ಬೇಕಾಗಿತ್ತು ಅವರಿಗೆ ಅಂತೇಳಿ. ಅಧ್ಯಕ್ಷರೇ, ಇಲ್ಲಿ ನಮ್ಮ ಕ್ಷೇತ್ರದಲ್ಲೇ 1995 ವಾಜರಳ್ಳಿ ಗ್ರಾಮದಲ್ಲಿ ಒಂದು 95 ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ. ಕೆಲವು 31 ಜನಕ್ಕೆ ಜಮೀನು ಮಂಜೂರಾಗಿರುತ್ತೆ 95. ಆ ನಂತರ ಅದೇನಾಗುತ್ತೆ, ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತ ಹೇಳಿ ಆ ಭೂಮಿನ ಅವರಿಂದ ವಾಪಸ್ ಅರಣ್ಯ ಇಲಾಖೆಯವರು ತಗೊಂಡ್ರು. ಅಧ್ಯಕ್ಷರೇ, ತಹಶೀಲ್ದಾರರು ಅದೆಲ್ಲ ಸರ್ವೆ ಮಾಡಿ ಕೊನೆಗೆ ಅರಣ್ಯ ಇಲಾಖೆಯವರು ಇದ್ರ ಮೇಲೆ ಹೋಯ್ತು ಅಧ್ಯಕ್ಷರೇ ಭೂಮಿ ಅದು. ಅಧ್ಯಕ್ಷರೇ, ಇಲ್ಲಿ 92 ಕೊಟ್ಟಂಥದ್ದು 92 ಅಧ್ಯಕ್ಷರೇ ಇದೆವು ಯಾತಕ್ಕೆ ಅಂದರೆ, ಲಕ್ಷಾಂತರ ಜನ ಇನ್ನೂ ಬಗರು ಭೂಮಿ ಕೊಟ್ಟಿಲ್ಲ ಅಂತೇಳಿ ಅರ್ಜಿ ಹಾಕೊಂಡು ಕೂತವ್ರೆ, ಇನ್ನೂ ತೀರ್ಮಾನಗಳು ಕೊಡಲಿಲ್ಲ ಅಂತೇಳಿ. ಇಲ್ಲಿ ಅಧ್ಯಕ್ಷರೇ, ಈ 92 ಕೊಟ್ಟಂಥ ಭೂಮಿ ಏನು ವಶಪಡಿಸ್ಕೊಂಡಿರ್ತಾರೆ. ಇಲ್ಲಿ ಸರ್ಕಾರದ ಮುಂದೆ ಅಧ್ಯಕ್ಷರೇ 30/5/2016 ಅರ್ಜಿ ಕೊಡ್ತಾರೆ ಸರ್ಕಾರಕ್ಕೆ ಅಧ್ಯಕ್ಷರೇ. ಇಲ್ಲಿ ಯಾರಪ್ಪ ಅರ್ಜಿ ಕೊಡ್ತಾರೆ ಅಂದರೆ, ಆ ಭೂಮಿ ಅಲಾಟ್ ಆಗಿರ್ತದಲ್ಲ, ಅವ್ರು ಯಾರು ಅರ್ಜಿ ಕೊಡೋದಿಲ್ಲ. ಇಲ್ಲಿ ಅರ್ಜಿ ಕೊಡೋರು ಯಾರು, ಯಲ್ಲಮ್ಮ ರಾಜು ಮರಿಸ್ವಾಮಿ ಅಂತ ಅನ್ನೋರು. ನಮಗೆ ಈ ಥರ 95 ಭೂಮಿ ಅಲಾಟ್ ಆಗಿದ್ದು ಅರಣ್ಯ ಇಲಾಖೆಯವ್ರು ಕೊಟ್ಟೋಗಿದೆ, ನಮಗೆ ಹೊಸದಾಗಿ ಭೂಮಿನ ಮಂಜೂರು ಮಾಡಿ ಅಂತೇಳಿ ಯಲ್ಲಮ್ಮ ರಾಜು ಮರಿಸ್ವಾಮಿ ಅಂತಕ್ಕಂಥವ್ರು ಒಂದು ಅರ್ಜಿ ಕೊಟ್ಟರು ಅಧ್ಯಕ್ಷರೇ. ಈ ಅರ್ಜಿ ಮೇಲೆ 16 ಸರ್ಕಾರ ಒಂದು ಪತ್ರ ಬರೀತು, ಈ ಫಲಾನುಭವಿಗಳ ಪಟ್ಟಿ ಕೊಡಿ ಅಂತೇಳಿ. ಇದು ಭೂಮಿ ಅಲಾಟ್ ಆದಾರಲ್ಲ, ಕ್ಯಾನ್ಸಲ್ ಆದಾರಲ್ಲ ಕೊಟ್ಟವರು, ಬೇರೆ ಯಾರೋ ಕೊಟ್ಟವರು. ಇಲ್ಲಿ ಈ ಟ್ರಾನ್ಸಾಕ್ಷನ್ ಮೇಲೆ ಅಧ್ಯಕ್ಷರೇ ಏನಾಗುತ್ತೆ, ನಂತರ ತಹಶೀಲ್ದಾರಿಗೆ ಡೈರೆಕ್ಷನ್ ಹೋಯಿತು, ಇವರಿಗೆ ಆಲ್ಟರ್ನೇಟ್ ಭೂಮಿ ಕೊಡಿ ಅಂತೇಳಿ. ಆಲ್ಟರ್ನೇಟ್ ಭೂಮಿ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳು ರಾಮನಗರ ಜಿಲ್ಲೆ ದಿನಾಂಕ 22/6/16 ರೀತಿಯ ಸರ್ಕಾರದ ಆದೇಶದಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲು ತಹಶೀಲ್ದಾರರಿಗೆ ಸೂಚಿಸ್ತಾರೆ. ನಂತರ 14/7/2016 ಸರ್ಕಾರ ಆ ಸರ್ಕಾರದ ಆದೇಶದಂತೆ 31 ಇನ್ನೊಂದು ಬಾಣಂದೂರ್ ಅಂತೇಳಿ ಏನು ನಡೀತಾ ಇದೆಯಲ್ಲ ಈ ಗಲಾಟೆ, ಆ ಸರ್ವೆ ನಂಬರ್ನಲ್ಲಿ 110 ಸರ್ವೆ ನಂಬರ್ 10 ಅವ್ರಿಗೆ ಭೂಮಿ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನಕ್ಕೆ ಬರ್ತಾರೆ ಅಧ್ಯಕ್ಷರೇ. ಅದಾದ ಮೇಲೆ ಇಲ್ಲಿ 22/9/16 ಬಾಣಂದೂರು ಗ್ರಾಮದ ಸರ್ವೆ ನಂಬರ್ 111 21 ಗುಂಟೆ ಗೋಮಾಳ ಜಮೀನು 31 ಜನರಿಗೆ ಮಂಜೂರು ಮಾಡಿರುವ ಸಂಬಂಧ ಯಾವುದೇ ಪ್ರಸ್ತಾವನೆ ಸಲ್ಲಿಸಿರುವುದಿಲ್ಲ ಎಂದು ಸರ್ಕಾರಕ್ಕೆ ವರದಿ ಹೋಗ್ತದೆ. ಅದೇನಾಗುತ್ತೆ, ಮತ್ತೆ ಅಲ್ಲಿಯ ನಮ್ಮ ಲೋಕಸಭಾ ಸದಸ್ಯರು 22/7/2016 ನೀವೇನು ಗೋಮಾಳ ಜಮೀನಿನಲ್ಲಿ 31 ಜನಕ್ಕೆ ಬಾಣಂದೂರು ಗ್ರಾಮದಲ್ಲಿ ಕೊಟ್ಟಿದ್ದೀರಿ, ಅದು ದೋಷದಿಂದ ಕೂಡಿದೆ, ಬೇರೆ ಆಲ್ಟರ್ನೇಟ್ ಇದು ಮಾಡಿ ಅಂತೇಳಿ ಮುಖ್ಯಮಂತ್ರಿಗಳೊಂದು ಪತ್ರ ಕೊಟ್ಟರು ಅಧ್ಯಕ್ಷರೇ. ಅದರ ಮೇಲೆ ಈ ಬಾಣಂದೂರಿನಲ್ಲಿ ಜಮೀನು ಕೊಟ್ಟರಲ್ಲ, ಆದರೆ ಆ ಜಮೀನು ಏನಾಗಿರುತ್ತೆ, ತೋಟದ ಬೆಳೆಗಾರ ಸಹಕಾರಿ ಸಂಘಕ್ಕೆ 20 ಮತ್ತು ಮಾವು ಅಭಿವೃದ್ಧಿ ಸಂಘಕ್ಕೆ 8 ಕಾಯ್ದಿರಿಸಿರ್ತಾರೆ ಅಧ್ಯಕ್ಷರೇ.